can see the complete length. How beautiful the coloration and the texture is. ಇನ್ಫಾರ್ಮೇಶನ್ ಸಿಗುತ್ತಲ್ಲ, ಇನ್ಫಾರ್ಮೇಶನ್ ಕೊಡಲ್ಲ ಇಲ್ಲಿಡ್ದೆ ಅಂತ ಆಗ್ತಾರೆ. ನೀವ್ ಅದ್ರ ಬಗ್ಗೆ ಸಮ್ ಟೆಕ್ನಿಕಲ್ ಇನ್ಫಾರ್ಮೇಶನ್ ಕೊಡ್ತೀರಲ್ಲ. ಈಗ ನೋಡಿ, ಅದ್ ಹೇಳಿದ ತಕ್ಷಣ ನೀವ್ ಹೆಸರು ಹೇಳಿದ್ರಿ, ಕನ್ನಡ ಹೇಳಿದ್ರೆ ಇಂಗ್ಲಿಷ್ ಹೇಳಿದ್ರೆ ಅಲ್ವಾ. ಇದು ಯೂಶಲಿ ಇದು ಈ ಒಂದು ಹಾವು ಇದ್ರಲ್ಲಿ ಮನೆ ಒಳಗಡೆ ಬರೋದು ಕಪ್ಪೆ ತಿನ್ನಕ್ಕೆ, ಮತ್ತೆ ಮಳೆ ಬರ್ತಿದೆಯಲ್ಲ, ಸೊ ಆಚೆ ತುಂಬಾ ಚಳಿ ಇರುತ್ತೆ, ಬೆಜ್ಗಾಗಿರುತ್ತೆ ಅಂತ ಒಳಗಡೆ ಬಂದು ಸೇರ್ಕೊಳತ್ತೆ. ಇಂತ ಬಟ್ಟೆ ಹತ್ರ ಬಂದು ಸೇರ್ಕೊಳತ್ತೆ, ಒಂದ್ ಸ್ವಲ್ಪ ಕಾವು ಸಿಗ್ಲಿ ಅಂತ ಬಾಡಿಗೆ. ಹೌದು ಹೌದು ಸರ್, ಸೇಮ್ ಅದೇ ತರ. Hey guys, welcome to my another vlog. I have been called in for a rescue from Vidya Shankar Nagara, which is near Kalyangiri Rajkumar Road. The caller stated that they have spotted a snake in the backyard of their house. So let's head towards the place and see what snake we have there. Since this lady who called me told that she is very much scared after seeing the snake in her backyard. So let's see what snake we have there. See you after a short break. ಮಧ್ಯರಾತ್ರಿ ಎಲ್ಲ ಹೋಗಿದ್ದೀನಿ. ಡೋರ್ ಮೇಲೆ ಅಂತೂ ಹಾಕಿಲ್ಲ ಅಲ್ವಾ? ಓಪನ್ ಮಾಡಿದ್ರೆ ಅಲ್ಲೇ ಕಾಣಿಸ್ತು. ಡೋರ್ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ಲೈಟ್ ಆನ್ ಮಾಡಿದ್ದೀನಿ. ಪೂರ್ತಿ ಚಿಲ್ಕ ಹಾಕ್ಬಿಟ್ಟಿದ್ದೀರಾ? ಒಂಚೂರು ಬರಬಾರ್ದು. ಈ ಕಡೆ ಇತ್ತು. ಹುಷಾರಿದ್ರು. ತುಂಬಾನೇ ಉದ್ದ ಐತಾ? ಇಲ್ಲ, ಒಂದು 3-4 feet. ಇಷ್ಟು ಉದ್ದ ಇತ್ತು, ಇಷ್ಟು ದಪ್ಪ ಇತ್ತು. ಅಷ್ಟೇ, ಇಷ್ಟೇ ಉದ್ದ, ಇಷ್ಟೇ ಉದ್ದ ಇತ್ತು. ಚಿಕ್ಕದೆ ದಪ್ಪ ತುಂಬಾ ಇರ್ಲಿಲ್ಲ. ಹಾ, ಇಲ್ಲ ಇದೆಯಲ್ಲ, ಆಭರಣದ ಹಾವು ಅಂತೀವಿ. ಸೊ ವಿ ಹ್ಯಾವ್ ಸ್ಪಾಟೆಡ್ ಅ ಕಾಮನ್ ಟ್ರಿಂಕೆಟ್ ಸ್ನೇಕ್. ಇದು ಯೂಶಲಿ ಇದು ಈ ಒಂದು ಹಾವು ಇದ್ರಲ್ಲಿ ಮನೆ ಒಳಗಡೆ ಬರೋದು ಕಪ್ಪೆ ತಿನ್ನಕ್ಕೆ, ಮತ್ತೆ ಮಳೆ ಬರ್ತಿದೆಯಲ್ಲ, ಸೊ ಆಚೆ ತುಂಬಾ ಚಳಿ ಇರುತ್ತೆ, ಬೆಜ್ಗಾಗಿರುತ್ತೆ ಅಂತ ಒಳಗಡೆ ಬಂದು ಸೇರ್ಕೊಳತ್ತೆ. ಇಂತ ಬಟ್ಟೆ ಹತ್ರ ಬಂದು ಸೇರ್ಕೊಳತ್ತೆ, ಒಂದ್ ಸ್ವಲ್ಪ ಕಾವು ಸಿಗ್ಲಿ ಅಂತ ಬಾಡಿಗೆ. ಹೌದು ಹೌದು ಸರ್, ಸೇಮ್ ಅದೇ ತರ. ಆದ್ರೆ ಒಂಚೂರು ವಿಷ ಇರೋದಿಲ್ಲ ಇದ್ರ. ಆಭರಣದ ಹಾವು ಅಂತೀವಿ, ಆಭರಣದ ಹಾವು ಅಂತೀವಿ, ಕಾಮನ್ ಟ್ರಿಂಕೆಟ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಕಾವುಗೋಸ್ಕರ ಮತ್ತೆ ಕಪ್ಪೆ ತಿನ್ನಕ್ಕೋಸ್ಕರ ಲೆಂತ್. ಹೌ ಬ್ಯೂಟಿಫುಲ್ ದ ಕಲರೇಷನ್ ಅಂಡ್ ದ ಟೆಕ್ಸ್ಚರ್ ಇಸ್. ಇಟ್ಕೊಂಡ್ರೆ ಇಟ್ಕೊಂಡ್ರೆ ಎಲ್ಲ ನೋಡಿ ಸಣ್ಣದೇ
ಸರಿ ಇದು ಈ ಮೊಬೈಲ್ ಇಟ್ಕೊಳ್ಳಿ, ರೆಕಾರ್ಡ್ ಮಾಡ್ಲಾ? ರೆಕಾರ್ಡ್ ರಾತ್ರಿ ಹೊತ್ತು ಜಾಸ್ತಿ ಓಡಾಡುತ್ತೆ, ಮತ್ತೆ ಬೆಳಗ್ಗೆ ಟೈಮಲ್ಲೂ ಜಾಸ್ತಿ ಓಡಾಡುತ್ತೆ. ಈ ಒಂದು ಹಾವು ಕಾಮನ್ ಟ್ರಿಂಕೆಟ್ ಅಂತ ಹೇಳ್ತೀವಿ. ಆಭರಣದ ಹಾವು ಹೇಳದೆ ಈ ಪ್ಯಾಟರ್ನ್ಸ್ ಇದೆ ನೋಡಿ, ಒಂಥರ ಆಭರಣ ಥರ ಇರುತ್ತೆ. ಸೊ ಅದಕ್ಕೆ ಇದನ್ನ ತುಂಬ ಕೂಲ್ ಸ್ನೇಕ್ ಅಂತ ಹೇಳ್ಬೋದು. ಇದಕ್ಕೆ ಜಾಸ್ತಿ ಅಷ್ಟು ಅಗ್ರೆಸಿವ್ ಆಗಲ್ಲ, ಮತ್ತೆ ತುಂಬ ಸೈಲೆಂಟ್ ತರ ಈಗ ನಾವು ಅಷ್ಟು ತೊಂದ್ರೆ ಕೊಟ್ಟು ಇಟ್ಕೊಂಡ್ರೇನೆ ಈಗ ನೋಡಿ, ಇದು ಕೋಪದಲ್ಲಿ ಇದೆ, ಇದು ಅಗಲ ಮಾಡ್ಕೊಂಡಿದೆ ನೋಡಿ, ಇದು ಈ ಒಳಗಡೆ ವೈಟ್ ಪಟ್ಟೆ ಕಾಣಿಸಿದೆ ಅಂದ್ರೆ ಅದು ಒಂದ್ ಸ್ವಲ್ಪ ಅಗ್ರೆಸಿವ್ ಆಗಿದೆ ಅಂತ. ಬನ್ನಿ ಬನ್ನಿ ನೋಡಿ, ಕೈಲಿ ಹಿಡ್ಕೊಂಡಿದ್ದಾರೆ ನೀವು. ಆಭರಣದ ಹಾವು ಅಂತೀವಿ ಸರ್, ಕಾಮನ್ ಟ್ರಿಂಕೆಟ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಕಪ್ಪೆ, ಅಲ್ಲಿ, ಇಲಿ, ಇದೆಲ್ಲ ತಿನ್ನತ್ತೆ. ಇದು ತಗೊಳ್ಳಿ ನೋಡಿ. ಇಲ್ಲ ನಾನು ಮಸ ಇದು ಜಲ್ದಿ ನೋಡಕ್ಕೆ ಜನ ಏನ್ ಅನ್ಕೋತಾರೆ ಅಂದ್ರೆ ನಾಗರಾವು ಅಂತ ಅನ್ಕೊಂಡ್ಬಿಡ್ತಾರೆ. ಏನಕ್ಕಂದ್ರೆ ಈ ಕತ್ತತ್ರ ಗೆರೆ ಇರತ್ತೆ ನೋಡಿ, ಬ್ಲಾಕ್ ಗೆರೆ, ಅದನ್ನ ನೋಡಿ ನಾವು ಈಗ ಒಂದ್ ಅರ್ಧ ಮುಕ್ಕಾಲ್ ಗಂಟೆಲಿ ನೋಡಿದ್ವಿ. ಅದೇ ವಾಷಿಂಗ್ ಮಿಷಿನ್ ಆನ್ ಮಾಡಿದ್ರು, ಆಫ್ ಮಾಡ ಅಂತ ಭಾಗ ತಂದ್ರೆ ಇಲ್ಲಿತ್ತಂತೆ. ನಾಗರಾವೇರಿ ಮುಂದೆ ಹೋಗಿದೆ, ಪರ್ಕೆ ಮೇಲೆ ನೋಡಿದ್ದಿಲ್ಲಿ, ಅದು ಮುಂದೆ ಹೋಗಿದೆ, ಪರ್ಕೆ ಮೇಲೆ ಹೋಗಿ ಕೂತಿತ್ತು. ಅದು ಪರ್ಕೆ ಇಟ್ಟಿದೀವಿ, ಅಲ್ಲಿ ಹೋಗಿ ಕೂತಿತ್ತು. ಆಮೇಲೆ ಇವ್ರ ನಂಬರ್ ಇದೆ, ಫೋನ್ ಮಾಡಿದಕ್ಕೆ ವಾಷಿಂಗ್ ಮಿಷಿನ್ ಒಳಗಡೆ ಹೋಗ್ಬಿಟ್ಟಿದ್ರೆ ತುಂಬಾ ಕಷ್ಟ ಆಗ್ತಿತ್ತು, ಜಲ್ದಿ ಸಿಗಲ್ಲ. ತಿರ್ಗಾ ಓಪನ್ ಮಾಡ್ಬೇಕು. ಏನಾಗತ್ತೆ ಅಂದ್ರೆ ಇಲ್ಲಿ ಕೆಳಗಡೆ ಗ್ಯಾಪ್ ಇರುತ್ತೆ, ಈ ಮೇಲ್ಗಡೆ ಯೂನಿಟ್ ಏನಾಗಿರುತ್ತೆ ಬರೀ ಡ್ರಮ್ ಸೈಜ್ ಅಷ್ಟೇ ಗ್ಯಾಪ್ ತಗೊಂಡಿರತ್ತೆ. ಇದ್ ಒಳಗಡೆ ಇದ್ ಮೇಲೆ ಎಲ್ಲ ಖಾಲಿನೇ ಇರುತ್ತೆ. ಒಂದ್ಸತಿ ನಾಗರಾವ್ ಹಿಡಿದಿದೆ ನನ್ ಕೈ, ಅಷ್ಟ ದಪ್ಪ ಹೋಗಿ ಮೇಲ್ಗಡೆ 5 feet ಹೋಗಿ ಮೇಲ್ಗಡೆ ಕೂತಿದೆ. ಬೆಚ್ಚಗಾಗತ್ತಲ್ಲಿ ಆರಾಮಾಗಿ ಕೂತಿತ್ತಲ್ಲಿ, ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಿರ್ಲಿಲ್ಲ ಅನ್ಸುತ್ತೆ ಅವರು, ಆರಾಮಾಗಿ ಕೂತಿತ್ತು. ಅವ್ರು ನೋಡಿರೋದ್ ಬೆಳಿಗ್ಗೆ, ನಂಗೆ ಫೋನ್ ಮಾಡಿರೋದ್ ಮಧ್ಯಾಹ್ನ. ಹಂಗೆ ಅಲ್ಲೇ ಇದೆ ಅದು. ಅವರು ಹಂಗೆ ಹೇಳಿದ್ರು, ಆಚೆ ನಮ್ಗೆ ನೋಡಿದ್ವಿ ಬಾಕ್ಲು ಓಪನ್ ಮಾಡಿದಾಗ, ತಿರ್ಗಾ ಬಾಕ್ಲು ಹಾಕೊಂಡು ನನ್ನ ಮಗನ್ನ ನಾನು ವೇಟ್ ಮಾಡ್ತಿದ್ದೆ, ಅವ್ರು ಬಂದಾದ್ಮೇಲೆ ನಿಮ್ಗೆ ಫೋನ್ ಮಾಡಿಸಿರೋದು ಅಂತ ಹೇಳಿದ್ರು. ಹಿಂಗೆ ಕಾಂಪೌಂಡ್ ಇದೆ ಮೋಸ್ಟ್ಲಿ, ಇಲ್ಲಿಂದಾನೆ ಆರಾಮಾಗಿ ಬರ್ಬೋದು ಸರ್. ಹತ್ತಿ ಬರುತ್ತಾ ಆರಾಮಾಗಿ? ಇಲ್ಲ, ಮೇಲೆ ಹತ್ಬಹುದು ಸರ್, ಸಂದಿಲಿ ಇರ್ಬೋದು. ಒಂದ್ ಸರ್, ಒಂದ್ ತಲೆ ಬಂದ್ರೆ ಸಾಕು, ಕಪ್ಪೆ ಇದೆ ಈ ತರ ಇದ್ರೆ ಆರಾಮಾಗಿ ಬಂದ್ ತಿನ್ನತ್ತೆ ಅದು. ಇಷ್ಟು ಗ್ಯಾಪ್ ಇದೆಯಲ್ಲ ಸರ್, ಆರಾಮಾಗಿ ಬರುತ್ತೆ, ಆರಾಮಾಗಿ ಬರುತ್ತೆ. ನನ್ನ ಬೆರಳೆ ಹೋಗ್ತಿದೆ ಮೇಲೆ ಹತ್ತುತ್ತಾ? ಮತ್ತೆ ಇಲ್ಲೂ ನೋಡಿ, ಸೈಡಲ್ಲಿ ಸೈಡಲ್ಲಿ ಗ್ಯಾಪ್ ನೋಡಿ, ಇಷ್ಟೇ ಹತ್ತುತ್ತಾ? ಇಲ್ಲ, ಹಾವು ಹತ್ತುತ್ತೆ. ಲೈಕ್ ಸಪೋರ್ಟ್ ಸಿಕ್ಕಿದ್ರೆ ಮೇಲೆ ಹತ್ಬಿಡುತ್ತೆ. ನಾವು ಹಾವಿಗೆ ಅಂತಾನೆ ಇಷ್ಟು ಪೀಸ್ ಹಾಕಿರೋದು. ಹೌದಾ? ಇಲ್ಲಿ ಸೈಡಲ್ಲಿ ಗ್ಯಾಪ್ ಇದೆ ನೋಡಿ, ಅಲ್ಲಿಂದ ಆರಾಮಾಗಿ ಬರುತ್ತೆ. ನಾಳೆ ಮೇಲೆ ಸೈಡು ಕವರ್ ಮಾಡ್ತೀನಿ. ಕರೆಕ್ಟ್ ಶೇಪಲ್ಲಿ ಕವರ್ ಆಗಬೇಕು. ಹಂಗ್ ಮಾಡಿಸ್ಬಿಡಿ ಸರ್. ನಾಗರಾಜಿದ್ರು ಅಷ್ಟೇ ಎತ್ತರ ಹತ್ತುತ್ತೆ, ಆರಾಮಾಗತ್ತೆ ಸರ್. ಲೆಂತ್ ಹಾವು ಇರತ್ತೆ ನೋಡಿ, ಆ ಲೆಂತ್ ಹಾವು ಸಪೋಸ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಕೆಲವೊಂದ್ ಟೈಮ್ ಎಲ್ಲ ಮಾಡುತ್ತೆ, ಮೇಲೆ ಹತ್ತಕ್ ನೋಡುತ್ತೆ. ಇಲ್ಲೂ ಇದೆ, ಇಲ್ಲಂತೂ ಬೇಜಾನೇ ಇದೆ. ನೀವು ನಿಮ್ ಸೇಫ್ಟಿಗೆ ಮಾಡಿಸ್ಕೊಳ್ಳಿ, ನಿಮ್ ಸೇಫ್ಟಿಗೆ ನೀವ್ ಹೇಗ್ ಬೇಕಾದ್ರೂ ಹಂಗ್ ಮಾಡಿಸ್ಕೊಂಡು. ಗ್ಯಾಪ್ ಒಂಚೂರು ಇರ್ಬೋದು, ತಲೆ ಒಂದ್ಸತಿ ಬಂದ್ಬಿಟ್ರೆ ಒಳಗಡೆ ಹೇಳ್ಕೊಂಡ್ಬಿಡುತ್ತೆ. ಏನಕ್ಕಂದ್ರೆ ಮತ್ತೆ ಒಂಥರ ಸ್ಪಾಂಜಿ ಟೈಪ್, ಅದು ಎಲಾಸ್ಟಿಸಿಟಿ ಎಲಾಸ್ಟಿಕ್ ಜಾಸ್ತಿ ಇರುತ್ತೆ ಬಾಡಿಯಲ್ಲಿ. ತಲೆ ತೂರಿಸ್ ಇಡೀ ದೇಹ ಪೂರ್ತಿ ತುಡ್ತು ಆರಾಮಾಗಿ.
ಆಕ್ಚುಲಿ ವಾಷಿಂಗ್ ಮೆಷಿನ್ಗೆ ಬಟ್ಟೆ ಆಫ್ ಮಾಡೋಣ ಅಂತ ಬಂದೆ. ಡೋರ್ ಓಪನ್ ತಕ್ಷಣ ಇಲ್ಲೇನೇ ಮಲ್ಕೊಂಡಿತ್ತು, ಇಲ್ಲೇ ಇತ್ತು ಸೇಮ್, ಇಲ್ಲ ಇಲ್ಲಿ ಇಲ್ಲಿ ಆಪೋಸಿಟ್ ಅಲ್ಲಿ ಇರ್ತಿದ್ರೆ ಕಾಣಿಸ್ತಿರ್ಲಿಲ್ಲ ಅವ್ರಿಗೆ. ಹೋಗುವಾಗ ನೋಡ್ಬೇಕಿತ್ತು, ಹೋಗುವಾಗ ನೋಡ್ಬೇಕಿತ್ತು ಆಂಟಿ. ಇದಾವೆ ಟಾರ್ಚ್. ಇನ್ಫಾರ್ಮೇಶನ್ ಸಿಗುತ್ತಲ್ಲ, ಇನ್ಫಾರ್ಮೇಶನ್ ಕೊಡಲ್ಲ ಇಲ್ಲಿ ಇಡದೆ ಅಂತ ಹಾಕ್ತಾರೆ. ನೀವ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀರಲ್ಲ. ಈಗ ನೋಡಿ, ಅದ್ ಹೇಳಿದ ತಕ್ಷಣ ನೀವ್ ಹೆಸರು ಹೇಳಿದ್ರಿ, ಕನ್ನಡ ಹೇಳಿದ್ರೆ ಇಂಗ್ಲಿಷ್ ಹೇಳಿದ್ರು ಅಲ್ವಾ? ಕೋಪ ಬಂದಿರೋದು ಅದು ಡಿಫೆನ್ಸ್ ಮೆಕ್ಯಾನಿಸಮ್. ಅದು ಆತರ ಸ್ಪ್ರಿಂಗ್ ತರ ಶೇಪ್ ಹಾಕೊಂಡು ಮುಂದೆ ಒಡಿಯಕ್ಕಂತ ಬರೋದು. ಹಿಂಗೆ ನೋಡಿ, ನಾನು ಗೊತ್ತಿರಂಗೆ ಇಟ್ಕೊಂಡಿದ್ನ ಕೈನ ಆಮೇಲೆ ಫುಲ್ ಅಂದ್ರೆ ನಾನು ಹೇಳ್ದೆ ನೋಡಿ, ಕಂಪ್ಲೀಟ್ ಕತ್ತನ್ನು ಓಪನ್ ಮಾಡ್ಕೊಂಡಿದ್ದೆ, ಅಗಲ ಮಾಡ್ಕೊಂಡಿದ್ದೆ ಅಂತ. ಅದು ಒಡಿಯಕ್ಕಂತ ಬರ್ತಿರೋದು ಅಂತ ನಮ್ಕಿನ್ ಇಲ್ಲ, ಒಂಚೂರು ವಿಷಯ ಇರಲ್ಲ, ಒಂಚೂರು ವಿಷಯ ಇರಲ್ಲ. ನಮ್ಕಿಂತ 10-20% ಜಾಸ್ತಿ ಎದುರಿಕೆ ಇರುತ್ತೆ ಇದಕ್ಕೆ. ಈಗ ಅದಕ್ಕೆ ಮುಂದೆ ನಾವು ಒಂಥರ ಆನೆ ತರ ಕಾಣಿಸಿದೀವಿ. ಸೊ ಅದರಿಂದ ಅದು ಸಾಯಿಸಕ್ ಬರ್ತದ ಅಂತ ಓಡೋಗ್ತಾವ. ಹಾ, ಮತ್ತೆ ಅದು ನೋಡಿ ನಿಮ್ ಡೈರೆಕ್ಷನ್ ಎಲ್ಲೆಲ್ಲಿ ಮೂವ್ಮೆಂಟ್ ಆಗ್ತಿದೆ ಅಲ್ಲಿಗೆ ಅದು ಟರ್ನ್ ಆಗ್ತಿದೆ. ಅದು ಡಿಫೆನ್ಸ್ ಈಗ ನಮ್ಗೆ ಅಂದ್ರೆ ಕೈ ಕಾಲಲ್ಲಿ ಇರುತ್ತೆ, ಅದಕ್ಕೆ ಒಂದೇ ಆಪ್ಷನ್. ಇಲ್ಲಿ ನೋಡಿ ಬಾಲ ಹೊಡಿತಿರೋದು, ಬಾಲ ಹೊಡಿತಾರೆ. ತೊಂದರೆ ಕೊಡೋದು ಬೇಡ ಜಾಸ್ತಿ. ಸೊ ದ ರೆಸ್ಕ್ಯೂ ಇಸ್ ಡನ್. ಆ್ಯಸ್ ಯು ಸಾ ದಿ ಕಾಮನ್ ಟ್ರಿಂಕೆಟ್ ಆಫ್ಟರ್ ರೆಸ್ಕ್ಯೂ ಇನ್ಸೈಡ್ ದ ಬಾಟಲ್ ಇಟ್ ವಾಸ್ ಕ್ವೈಟ್ ಡಿಫೆನ್ಸಿವ್ ಸಿನ್ಸ್ ದೇ ವೇರ್ ಲಾಟ್ ಆಫ್ ಪೀಪಲ್ ಅರೌಂಡ್ ದಟ್ ಪರ್ಟಿಕ್ಯುಲರ್ ಬಾಟಲ್ ಆ್ಯಂಡ್ ದೇ ವಾಸ್ ಲಾಟ್ ಆಫ್ ಮೂಮೆಂಟ್ ಆ್ಯಂಡ್ ದಟ್ ಪರ್ಟಿಕ್ಯುಲರ್ ಸ್ನೇಕ್ ವಾಸ್ getting threatened or scared due to that particular moment, because snakes are more scared compared to humans. They are 10-20% more scared when they see any human coming near to it or making any movements. So it will get defensive and feel threatened because it is very small creature compared to our body shape and length. And it's very obvious that if we when we see an elephant or any bigger than us coming towards us, like we get scared and we try to pick anything to defend ourselves. So that is the same thing what snakes also implies, and they try to bite us during the time when they get defensive and threatened. So and this is a quite beautiful one, and the lady who saw this particular snake saw it like half an hour back, and it was just it didn't make much movement. It just moved like 3-4 feet from where initially the lady saw it, and it was like completely resting on the broomstick. So let's release the snake. So here you see the common trinket. Now it is completely calm because there was no disturbance, and there it is back in nature, getting inside the bushes. Still the tail is completely it was wagging when it was coming out. So it has, okay, there it is, you can see there it is moving slowly, adjusting to the surroundings. Okay, back in nature.
Okay, the snake is back in nature. If you do like the video, like the content, and if it is knowledgeable and informative, then do like, share and subscribe to my channel, and share this particular link to your friends and family to share this particular knowledge. Knowledge has to be shared, and that is how we empower ourselves. We have to get rid of the myths and the false information of the snakes and get the right information. That is everyone's duty to have a rightful information. With this, I'll end the video and see you in the next upcoming videos.